ಸಂಕಷ್ಟ ಸನ್ನಿವೇಶದಲ್ಲಿ ಬಜೆಟ್ ಮಂಡನೆ ಮಾಡಿದ್ದೇನೆ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಸರ್ವವ್ಯಾಪಿ ಬಜೆಟ್ ನೀಡಲಾಗಿದೆ ಯಾರಿಗೂ ಒಂದು ರೂಪಾಯಿ ತೆರಿಗೆ ಹಾಕಿಲ್ಲ ಯಾರಿಗೂ ವರೆಯಾಗದ ಬಜೆಟ್ ಇದಾಗಿದ್ದು ಇತಿಹಾಸದಲ್ಲೇ ಇದು ಮೊದಲು ಎಂದು ಯಡಿಯೂರಪ್ಪ ಹೇಳಿದ್ದಾರೆ ಬಜೆಟ್ ಮಂಡನೆಗೂ ಮುನ್ನ ಕಾಂಗ್ರೆಸ್ ಸದಸ್ಯರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಯಡಿಯೂರಪ್ಪ ಅವರಿಗೆ ಬಜೆಟ್ ಮಂಡಿಸುವ ನೈತಿಕತೆ ಇಲ್ಲ ಎಂದು ಪ್ರತಿಭಟಿಸಿ ಸಭಾತ್ಯಾಗ ಮಾಡಿದ ಬಗ್ಗೆಯು ಪ್ರತಿಕ್ರಿಯೆ ನೀಡಿದ ಸಿಎಂ ಯಡಿಯೂರಪ್ಪ ಕಾಂಗ್ರೆಸ್ನವರ ನೈತಿಕತೆ ಅವರ ತಲೆ ನಾಳೆ ಅವರ ನೈತಿಕತೆ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡುತ್ತೇನೆ ಎಂದಿದ್ದಾರೆ ದೇಶದ ಸಂಸದೀಯ ಇತಿಹಾಸದಲ್ಲಿ ಬಜೆಟ್ ಮಂಡನೆ ವೇಳೆ ಪ್ರತಿಪಕ್ಷಗಳು ಸಭಾತ್ಯಾಗ ಮಾಡಿದ ಉದಾಹರಣೆ ಎಲ್ಲಿಯೂ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧವೂ ಗುಡುಗಿದ ಸಿಎಂ ಯಡಿಯೂರಪ್ಪ ಸಿದ್ದರಾಮಯ್ಯ ಮುಂದಿನ ಬಾರಿ ವಿಪಕ್ಷದಲ್ಲಿ ಇರುತ್ತಾರೆ ಅವರನ್ನು ವಿಪಕ್ಷದಲ್ಲೇ ಕೂರಿಸದಿದ್ದರೆ ನಾನು ಯಡಿಯೂರಪ್ಪನೇ ಅಲ್ಲ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ 135 ಕ್ಷೇತ್ರಗಳಲ್ಲಿ ಜಯ ಸಾಧಿಸಲಿದೆ ಸಿದ್ದರಾಮಯ್ಯ ಅವರನ್ನು ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿ ಕೂರಿಸುವುದು ಚರ್ಚಿಸಿದ್ದ ಎಂದು ಶಪಥ ಮಾಡಿದ್ದಾರೆ ಇದೇನು ಹಾವು ಏಣಿ ಆಟವೋ ಅಥವಾ ಹಾವು ಮುಂಗುಸಿ ಆಟವೋ ತಿಳಿಯುತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗ ತಮ್ಮ ಆಯವ್ಯ ಮಂಡನೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸುತ್ತಾರೆ ರಾಜ್ಯದಲ್ಲಿ ಇರತಕ್ಕಂತದ್ದು ಅನೈತಿಕವಾದಂತ ಸರ್ಕಾರ ಬಜೆಟ್ ಮಂಡಿಸ್ತಾ ಇದ್ದಾರೆ ಬಜೆಟ್ ಮಂಡಿಸಲಿ ನಾನು ಅಟ್ಟಿಪಡಿಸ್ತಾ ಇಲ್ಲ ಮಾನ್ಯ ಅನೈತಿಕವಾದಂತ ಸರ್ಕಾರ ಈ ಅನೈತಿಕವಾದಂತ ಸರ್ಕಾರ ಬಜೆಟ್ ಅನ್ನು ಮಂಡಿಸ್ತಾ ಇದೆ 2021 ಪತ್ರವನ್ನ 22ನೇ ಸಾಲಿನ ನಾವು ಮುಂಗಡ ಕೇಳಲಿಕ್ಕೆ ತಯಾರಾಗಿಲ್ಲ ಮುಂಗಡ ಪತ್ರವನ್ನ ಇವರ ಕೈಗೆ 2 ಲಕ್ಷಕ್ಕೂ ಹೆಚ್ಚು ಕೋಟಿ ಜನರ ಹಣ ಇದು ನಾನು 2 ಲಕ್ಷಕ್ಕೂ ಜನರ ಕಾಪಿ ಇಡಬೇಕು ತಾನೇ ಈ ಅವಕಾಶ ದೊರೆತಿದ್ದಕ್ಕಾಗಿ ರಾಜ್ಯದ ಜನತೆಗೆ ಋಣಿಯಾಗಿದ್ದೇನೆ ಈ ಹಿಂದಿನ ನೈತಿಕತೆಯನ್ನ ಕಳ್ಕೊಂಡಿದ್ದಕ್ಕಂತ ಸರ್ಕಾರ ಬಜೆಟ್ ಸರ್ಕಾರದ ಬಜೆಟ್ ಅನ್ನು ನಾವು ಯಾರು ಋಣಿಯಾಗಿದ್ದೇವೆ ಬಜೆಟ್ ಮಂಡಿಸ್ತಾ ಇದ್ದಾರೆ ಎಲ್ಲ ಶಾಸಕರು ಕಪ್ಪು ಬಟ್ಟೆಯನ್ನು ಧರಿಸಿ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾ ಇದ್ದಾರೆ ಬಜೆಟ್ ಅನ್ನೆಲ್ಲ ವಿರೋಧಿಸಬಾರದು ಬಜೆಟ್ ವಿರೋಧಿಸೋದು ಒಳ್ಳೆಯದಲ್ಲ ಬಜೆಟ್ ಅನ್ನು ಮಂಡಿಸುವಾಗ ವಿರೋಧಿಸೋದು ಸತ್ಸಂಪ್ರದಾಯ ಅಲ್ಲ ನಾವು ಸಿದ್ದರಾಮಯ್ಯನವರು ತಮ್ಗೆ ಗೊತ್ತಿದೆ ಬಜೆಟ್ ಅನ್ನ ತಾವು ಅತಿ ಹೆಚ್ಚು ಬಾರಿ ಮಂಡಿಸಿದವರು ಬಜೆಟ್ ಅನ್ನ ಈ ರೀತಿ ಪ್ರತಿಭಟಿಸೋದು ಸರಿಯಾದ ಕ್ರಮ ಅಲ್ಲ ಇದು ಸಂಸದೀಯ ವ್ಯವಸ್ಥೆಗೆ ಪ್ರಜಾಪ್ರಭುತ್ವಕ್ಕೆ ಇದು ಶೋಭೆ ತರುವಂತದ್ದಲ್ಲ ಇದು ಕರ್ನಾಟಕ ರಾಜ್ಯ ಮಾನ್ಯ ಅಧ್ಯಕ್ಷರೇ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳ ವೈಪರೀತ್ಯಗಳನ್ನು ನಿರಂತರ ಎದುರಿಸುತ್ತಾ ಬಂದಿದೆ ಪ್ರತಿ ವರ್ಷ ನೆರೆ ಮತ್ತು ಬರ ಪರಿಸ್ಥಿತಿ ಸಾಮಾನ್ಯ ಸಂಗತಿಗಳಾಗಿವೆ ಇದರ ಜೊತೆಗೆ ಕಳೆದ ವರ್ಷ ದುಸ್ಸೆಂದು ಎರಗಿದ ಕೋವಿಡ್-19 ಸಾಂಕ್ರಾಮಿಕ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದೆ ಪ್ರಕೃತಿ ವಿಕೋಪ ಹಾಗೂ ಕೊರೋನಾ ಸಾಂಕ್ರಾಮಿಕದ ನಿರ್ವಹಣೆಯಲ್ಲಿ ಸರ್ಕಾರ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದೆ ಸಾಂಕ್ರಾಮಿಕದ ನಡುವೆಯೂ ವಿತ್ತೀಯ ಶಿಸ್ತು ಪಾಲನೆ ಮತ್ತು ಅಭಿವೃದ್ಧಿಯಲ್ಲಿ ಸಮತೋಲನ ಸಾಧಿಸುವಂಥದ್ದು ಕತ್ತಿಯ ಅಲಗಿನ ಮೇಲೆ ನಡೆಗೆಯ ಅನುಭವ ನೀಡಿದೆ ಅಲ್ಲದೆ ಅವನತಿಯ ದಾರಿ ಆತ್ಮವಿಶ್ವಾಸ ಯಶಸ್ಸಿನ ಪರಿ ಇದು ಅನುಭವವಾಣಿ ಸಂಕಷ್ಟಗಳಿಗೆ ಜಗ್ಗದೆ ಸವಾಲುಗಳನ್ನೇ ಅವಕಾಶಗಳನ್ನಾಗಿ ಪರಿಗಣಿಸಿ ಸಾಮರ್ಥ್ಯ ವೃದ್ಧಿಸಲು ಮತ್ತು ಆರೋಗ್ಯ ಮೂಲಸೌಕರ್ಯ ಹೆಚ್ಚಿಸಲು ನಮ್ಮ ಸರ್ಕಾರ ಶ್ರಮಿಸಿದೆ ಪರಿಣಾಮವಾಗಿ ರಾಜ್ಯದಲ್ಲಿ ಪಿಟಿಇ ಕಿಟ್ ವೆಂಟಿಲೇಟರ್ ಇತ್ಯಾದಿ ವೈದ್ಯಕೀಯ ಪರಿಕರಗಳ ಉತ್ಪಾದನೆ ವೃದ್ಧಿಸಿದೆ ಪ್ರಯೋಗಾಲಯಗಳ ಸಂಖ್ಯೆ ಹೆಚ್ಚಿಸಿದೆ ಸಾಂಕ್ರಾಮಿಕವನ್ನು ಎದುರಿಸಲು ರಾಜ್ಯಾದ್ಯಂತ ಆಸ್ಪತ್ರೆಯನ್ನು ಸಜ್ಜುಗೊಳಿಸಲಾಗಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ಪಿ3 ನ್ಯೂಸ್ ಕನ್ನಡ ಚಾನೆಲ್ನ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.